ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ವರ್ಗಾವಣೆ ಹೊಂದಿ ಬಂದಿರುವಂಥ ಶಿಕ್ಷಕರನ್ನು EEDS ಮೂಲಕ ಟ್ರಾನ್ಸ್ಫರ್ ಇನ್ ಯಾವ ರೀತಿಯಲ್ಲಿ ಮಾಡಿಕೊಳ್ಬೇಕು ನೀತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸಲಾಗಿದೆ. ಗೂಗಲ್ನಲ್ಲಿ EEDS ಅಂತ ಹೇಳಿ ಟೈಪ್ ಮಾಡಿ ಮತ್ತೆ EEDS ಲಾಗಿನ್ ಪೇಜ್ಗೆ ಬರ್ತೀವಿ. ಇಲ್ಲಿ ಡಿಫಾಲ್ಟ್ ಆಗಿ ಆಫೀಸ್ ಅನ್ನು ಸೆಲೆಕ್ಟ್ ಆಗಿರುತ್ತೆ, ಮತ್ತೆ ನಾವು ಸ್ಕೂಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ತೀವಿ. ನಂತರ ಯೂಸರ್ ನೇಮ್ ಪಾಸ್ವರ್ಡ್ ಇಲ್ಲಿ ಕಾಣುವಂಥ ಕ್ಯಾಪ್ಚರನ್ನು ಎಂಟ್ರಿ ಮಾಡಿ ಲಾಗಿನ್ ಅಂತೇಳಿ ಕ್ಲಿಕ್ ಮಾಡ್ತೀವಿ. ಆಗ ನಾವು ಹೋಮ್ ಸ್ಕ್ರೀನಿಗೆ ಬರ್ತೀವಿ. ಇದರಲ್ಲಿ ಎಂಪ್ಲಾಯಿ ಡೇಟಾ ಸಿಸ್ಟಮ್ ಕರ್ನಾಟಕ ಅಂತ ಏನು ಹೋಮ್ ಸ್ಕ್ರೀನ್ ಕಾಣ್ತಾ ಇದೆ, ಇಲ್ಲಿ ಬರ್ತೀವಿ. ಎಂಪ್ಲಾಯಿ ಈ ಎಡಗಡೆ ಕಾಣುವಂಥ ಎಷ್ಟು ಏನು ಡೀಟೇಲ್ಸ್ ಇದೆ ಅಲ್ಲ, ಒಂದಿಷ್ಟು ಸ್ಕ್ರಾಲ್ ಮಾಡಿದ್ದೀವಿ ಅಂತಂದರೆ ನಮಗೆ ಟ್ರಾನ್ಸ್ಫರ್ ಇನ್ ಔಟ್ ಆಪ್ಷನ್ಸ್ ಇದರಲ್ಲಿ ಆ ಒಂದು ಮೆನು ಕಾಣುತ್ತೆ ನಮಗೆ. ಸಬ್ ಮೆನು ಟ್ರಾನ್ಸ್ಫರ್ ಇನ್ ಔಟ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣವೇ ನಮಗೆ ಈ ರೀತಿಯಾದಂಥ ಒಂದು ಪೇಜ್ ಗೋಚರಿಸ್ತದೆ. ಮತ್ತು ಇದನ್ನು ಸ್ಕ್ರಾಲ್ ಮಾಡೋಣ. ಸ್ಕ್ರಾಲ್ ಮಾಡಿದಾಗ ಆ ಎಂಪ್ಲಾಯಿ ನೋಡಿ ಇಲ್ಲಿ ಕಾಣ್ತಾರಲ್ಲ, ನಾವು ಅಲ್ಲಿ ಔಟ್ ಮಾಡಿದ್ದೇವಲ್ಲ, ಇಲ್ಲಿ ಇನ್ ಮಾಡ್ಕೊಳ್ತಾ ಇದ್ದೀವಿ. ಎಂಪ್ಲಾಯಿ ಡೀಟೇಲ್ಸ್ ಇದರಲ್ಲಿದೆ. ಟ್ರಾನ್ಸ್ಫರ್ ಆಕ್ಷನ್ನಲ್ಲಿ ಟ್ರಾನ್ಸ್ಫರ್ ಇನ್ ಅಂತ ಹೇಳಿದೆ ನೋಡಿ, ಟ್ರಾನ್ಸ್ಫರ್ ಇನ್. ಟ್ರಾನ್ಸ್ಫರ್ ಇನ್ ಅನ್ನು ಕ್ಲಿಕ್ ಮಾಡ್ತೇನೆ. ಮಾಡಿದ ನಂತರ ಎಂಪ್ಲಾಯಿ ಡೀಟೇಲ್ಸ್ ಇದರಲ್ಲಿ ಕಾಣುತ್ತೆ ನಮಗೆ. ಎಂಪ್ಲಾಯಿ ಡೀಟೇಲ್ಸ್ ಇದರಲ್ಲಿ ಗೋಚರಿಸ್ತದೆ. ಇದನ್ನು ಮತ್ತೆ ಸ್ಕ್ರಾಲ್ ಮಾಡಿ ನೋಡಿದೀವಿ ಅಂತಂದರೆ ಮತ್ತೆ ಅದರ ಮಾಹಿತಿ ಇದರಲ್ಲಿ ನಾವು ಕಾಣ್ತಾ ಇರ್ತಾ ರೀಸನ್ ಫಾರ್ ಏನು ಅವರು ರಿಲೀವ್ ರೀಸನ್ ಎಷ್ಟು ಡೀಟೇಲ್ ಕಾಣುತ್ತೆ. ಇಲ್ಲಿ ನಾವೇನು ಮಾಡಬೇಕು, ಡೇಟ್ ಆಫ್ ರಿಪೋರ್ಟಿಂಗ್ ಜಾಯ್ನಿಂಗ್ ಡೇಟ್ನೇ ಎಂಟ್ರಿ ಮಾಡಬೇಕು ಇದರಲ್ಲಿ. ಆಮೇಲೆ ಟೈಮು ಎಂಟ್ರಿ ಮಾಡ್ಕೊಳ್ತೀವಿ, ಅದಕ್ಕೆ ಡೇಟ್ ಆಫ್ ರಿಪೋರ್ಟಿಂಗ್ ಕ್ಲಿಕ್ ಟೈಪ್ ಮಾಡ್ಕೊಳ್ತೀನಿ. ನಂತರ ಟೈಮ್ ಇಲ್ಲಿ ಫೋರ್ ನೂನ್ ಅಂತ ಹೇಳಿದೆ, ಫೋರ್ ನೂನ್ ಬೆಳಗ್ಗೆ ಅವ್ರು ಜಾಯ್ನ್ ಆಗಿದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಜೋನ್ ಇವೆಲ್ಲ ಡೀಟೇಲ್ಸ್ ಡಿಫಾಲ್ಟಾಗಿ ಬರುತ್ತೆ. ನಾವು ಮಾಡಬೇಕಾಗಿದ್ದು ಇಲ್ಲಿ ಡೇಟ್ ಆಫ್ ರಿಪೋರ್ಟಿಂಗ್ ಮತ್ತೇನಂತಂದರೆ ಟೈಮ್. ಇಷ್ಟು ಮಾಡಿದ ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಆರ್ ಯು ಶ್ಯೂರ್ ವಾಂಟ್ ಟು ಸಬ್ಮಿಟ್ ಅಂತ ಹೇಳಿ ಪಾಪಪ್ ಮೆಸೇಜ್ ಇದೆ, ಓಕೆ ಅಂತ ಕ್ಲಿಕ್ ಮಾಡ್ತೀವಿ. ಆಗ ಇದರಲ್ಲಿ ಗಮನಿಸಿ ಟ್ರಾನ್ಸ್ಫರ್ ಇನ್ ಡೇಟಾ ಇನ್ಸರ್ಟೆಡ್ ಸಕ್ಸಸ್ಫುಲಿ ಅಂತ ಹೇಳಿದೆ. ಓಕೆ, ಇಷ್ಟಾಯಿತು. ಈಗ ಎಂಪ್ಲಾಯಿ ಡೀಟೇಲ್ಸ್ ಟೀಚರ್ ಡೀಟೇಲ್ಸ್ ನಾವು ನೋಡಿದ್ದೀವಿ ಅಂತಂದರೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ಕಾಣ್ತಾ ಇರ್ತಲ್ಲ ಟೀಚರ್ಸ್ ಡೀಟೇಲ್ಸ್, ಇದನ್ನು ಕ್ಲಿಕ್ ಮಾಡಿದ್ದೀವಿ ಅಂತಂದರೆ ಎಂಪ್ಲಾಯಿ ಡೀಟೇಲ್ಸ್ ಲೀಸ್ಟ್ ಇದರಲ್ಲಿ ಗೋಚರಿಸ್ತೆ. ಅಂದರೆ ಆ ಎಂಪ್ಲಾಯಿ ಇಲ್ಲಿ ಇನ್ ಆದರೂ ಅಂತ, ಆ ಎಂಪ್ಲಾಯಿ ನೇಮ್ ನೇಮ್ ಮತ್ತೇನಂತಂದರೆ ಅವ್ರ ಡೆಸಿಗ್ನೇಷನ್ ಇದರಲ್ಲಿ ಕಾಣ್ತಾ ಇದೆ, KJD ನಂಬರ್ ಇದೆ, ಇವಷ್ಟು ಡೀಟೇಲ್ಸ್ ಇದರಲ್ಲಿ ಗೋಚರಿಸ್ತೆ. ಇಷ್ಟಾದ ನಂತರ ಕಂಪ್ಲೀಟ್ ಆಯಿತು, ಟ್ರಾನ್ಸ್ಫರ್ ಇನ್ ಅನ್ನೋ ಇದರಲ್ಲಿ ಆಯಿತು. ಅಂದರೆ ಈ ವಿಡಿಯೋದಲ್ಲಿ ನಾವು ಟೋಟಲಿ ತಿಳ್ಕೊಂಡಿದ್ದು ಟ್ರಾನ್ಸ್ಫರ್ ಔಟ್ ಯಾವ ರೀತಿಯಲ್ಲಿ ಮಾಡಬೇಕು, ಎಂಪ್ಲಾಯಿ ಅಂದರೆ ಆ ಟೀಚರ್ನು ಟ್ರಾನ್ಸ್ಫರ್ ಇನ್ ಯಾವ ರೀತಿಯಲ್ಲಿ ಏನಂತಂದರೆ ಹೊಸ ಪ್ಲೇಸಿಗೆ ನಾವು ಜಾಯ್ನ್ ಮಾಡ್ಕೊಳ್ಬೇಕು, ಟ್ರಾನ್ಸ್ಫರ್ ಇನ್ ಮಾಡ್ಕೊಳ್ಬೇಕು ಅನ್ನುವಂಥ ಮಾಹಿತಿ ತಿಳ್ಕೊಂಡಿವಿ. ಇಷ್ಟಾದ ನಂತರ ನಾವು ಲಾಗೌಟ್ ಮಾಡ್ಕೊಂಡು ಬಿಡೋಣ. ಆಗ ನಮಗೆ ಏನಂತಂದರೆ ಆರ್ ಯು ಶೋರ್ ವಾಂಟ್ ಟು ಲಾಗೌಟ್ ಅಂತ ಕೇಳುತ್ತೆ, ಓಕೆ ಅಂತ ಅಂದ್ಕೊಳ್ಳೋಣ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.